ಬಿಎಸ್ವೈ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಂತೆ ಆಗ್ಬಿಟ್ಟಿದೆ. ಬಿಕಾಸ್ ಶೆಟ್ಟರ್ ಅವರಿಗೆ ಲೋಕಸಭೆ ಟಿಕೆಟ್ ಅನ್ನ ಕೊಡಿಸ್ತೀನಿ ಅನ್ನುವಂತ ಭರವಸೆ ಆಧಾರದ ಮೇಲೆ ಅವರನ್ನ ಬಿಜೆಪಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಗರ ವಾಪಸಿ ಆದ ಬಳಿಕ ಜಗದೀಶ್ ಶೆಟ್ಟರ್ ಅವರು ಈಗ ನಿನ್ನೆ ಆದಂತ ಡೆವಲಪ್ಮೆಂಟ್ ಇದೆಯಲ್ಲ, ಟಿಕೆಟ್ ಘೋಷಣೆ ಆದ ಬಳಿಕ ರಾಯಚೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದ್ವು, ಅದೆಲ್ಲವನ್ನೂ ಕೂಡ ರದ್ದುಪಡಿಸಿ ವಾಪಸ್ ಹೋಗ್ಬಿಟ್ಟಿದ್ರು ಜಗದೀಶ್ ಶೆಟ್ಟರ್ ಅವರು. ಎಲ್ಲ ಒಂದ್ ಕಡೆ ಆತಂಕ ಎದುರಾದಂತೆ ಕಾಣಿಸ್ತಾ ಇದೆ. ಅವರಿಗೆ ಆಸಕ್ತಿ ಇದ್ದಿದ್ದು ಅಂದ್ರೆ ಒಂದು ಧಾರವಾಡದಲ್ಲಿ ಇಲ್ಲಾಂದ್ರೆ ಹಾವೇರಿಯಲ್ಲಾದರೂ ಟಿಕೆಟ್ ಅನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ, ಆದ್ರೆ ಬೆಳಗಾವಿಯಲ್ಲಿ ಕೊಟ್ರೆ ಕೊಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದ್ದಂತೆ ಇದೆ. ಆದ್ರೆ ಅಲ್ಲೂ ಕೂಡ ಕೊಕ್ಕೆ ಬೀಳುವಂತ ಸಾಧ್ಯತೆ ಇದೆ. ಬಿಕಾಸ್ ಜಗದೀಶ್ ಶೆಟ್ಟರ್ ಅವರಿಗಿಂತ ಪ್ರಮುಖವಾಗಿ ಇಲ್ಲಿ ಬಸನಗೌಡ ಪಾಟೀಲ್ ಎತ್ತಾಳ್ ಅವರಿಗೆ ಕೊಟ್ರೆ ಒಳ್ಳೇದು ಅನ್ನುವಂತ ಲೆಕ್ಕಾಚಾರ ಕೂಡ ಇದ್ದಂತೆ ಇದೆ. ಆದ್ರೆ ಇನ್ನೂ ಕೂಡ ತನ್ನ ಪಾಲಿನ 5 ಲೋಕಸಭಾ ಕ್ಷೇತ್ರಗಳನ್ನು ಉಳಿಸಿಕೊಂಡಿರುವಂತದ್ದು ಬಿಜೆಪಿ. ಉತ್ತರ ಕನ್ನಡ, ಬೆಳಗಾವಿ, ಚಿತ್ರದುರ್ಗ, ರಾಯಚೂರು, ಚಿಕ್ಕಬಳ್ಳಾಪುರ ಕ್ಷೇತ್ರಗಳಿಗೆ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಈ ಸಂದರ್ಭದಲ್ಲಿ ಶೆಟ್ಟರ್ ಅವರ ನಡೆ ಏನಾಗಿರುತ್ತೆ, ಶೆಟ್ಟರ್ ಅವರಿಗೆ ಯಾವ ರೀತಿಯಾಗಿ ಸ್ಥಾನಮಾನವನ್ನ ಕೊಡಲಾಗುತ್ತೆ, ಜಗದೀಶ್ ಶೆಟ್ಟರ್ ಅವರಿಗೆ ನಿಜಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲಾಗುತ್ತಾ ಲೋಕಸಭೆ ಎಲೆಕ್ಷನ್ಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಕೊಡಲಿಕ್ಕೆ ವರಿಷ್ಠರು ಎಲ್ಲೋ ಒಂದ್ ಕಡೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಂತ ಶಾಸಕ ಯತ್ನಾಳ್ಗೆ ಮನವೊಲಿಸಿ ಕಣಕ್ಕಿಳಿಸಲಿಕ್ಕೆ ಹೈಕಮಾಂಡ್ ನಾಯಕರು ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಶೆಟ್ಟರ್ ಸ್ಪರ್ಧೆಗೆ ಸ್ಥಳೀಯವಾಗಿ ಈಗಾಗಲೇ ಸಾಕಷ್ಟು ಜನ ಗೋ ಬ್ಯಾಕ್ ಶೆಟ್ಟರ್ ಅಂತ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಒಂದ್ ಕಡೆ ಯಡಿಯೂರಪ್ಪನವ್ರು ಹೇಗಾದ್ರೂ ಮಾಡು ಶೆಟ್ಟರ್ ಅವರಿಗೆ ಸ್ಥಾನಮಾನವನ್ನು ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದ್ರೆ ಟಿಕೆಟ್ ಅನ್ನು ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಓಡಾಡ್ತಾ ಇದ್ದಾರೆ. ಬಿಕಾಸ್ ಆಲ್ಮೋಸ್ಟ್ ಈ 20 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಯ್ತಲ್ಲ, ಯಡಿಯೂರಪ್ಪನವರ ಕೈ ಮೇಲುಗೈ ಆಗಿದೆ. ಅವ್ರು ಯಾವ್ಯಾವ ರೀತಿಯಾದಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡು ಅಭ್ಯರ್ಥಿಗಳ ಹೆಸರನ್ನ ಅಂದ್ರೆ ಸೂಚನೆಯನ್ನ ಕೊಟ್ಟಿದ್ರು, ಸೂಚಿಸಿದ್ರು, ಅವರಿಗೆ ಆಲ್ಮೋಸ್ಟ್ ಮಣಿಯನ್ನ ಹಾಕಲಾಗಿರುವಂಥದ್ದು. ಈಗ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಏನಾಗುತ್ತೆ ಕಾದ್ ನೋಡ್ಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಜಗದೀಶ್ ಶೆಟ್ಟರ್ ಅವರು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಏನಾಗಬಹುದು ಅನ್ನುವಂಥ ಕುತೂಹಲ ಈಗ ಮೂಡಿರುವಂಥದ್ದು. ಬಿಕಾಸ್ ಬೆಳಗಾವಿ, ಚಿಕ್ಕೋಡಿಗೆ ಇನ್ನೂ ಕೂಡ ಟಿಕೆಟ್ ಅಂದ್ರೆ ಚಿಕ್ಕೋಡಿಗೆ ಅನೌನ್ಸ್ ಆಯಿತು, ಬೆಳಗಾವಿಗೆ ಇನ್ನೂ ಕೂಡ ಅನೌನ್ಸ್ ಆಗದಿರುವಂಥ ಹಿನ್ನೆಲೆಯಲ್ಲಿ ಶೆಟ್ಟರ್ ಅವರಿಗೆ ಕೊಡಲಾಗುತ್ತಾ ಅಥವಾ ಬೇರೆಯವರಿಗೆ ಮಣೆ ಹಾಕಲಾಗುತ್ತಾ, ಇನ್ನು ಶೆಟ್ಟರ್ ಅವರಿಗೆ ಯಾವುದೇ ರೀತಿಯಾದಂಥ ಟಿಕೆಟ್ ಕೊಡದಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಡಿಯೂರಪ್ಪನವರು ಯಾವ ರೀತಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಅಂತ. ಪೃಥ್ವಿರಾಜ್, ಈಗಾಗಲೇ 20 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಬಹುತೇಕವಾಗಿ ಯಡಿಯೂರಪ್ಪನವರ ಆಪ್ತರಿಗೆ ಅಂದ್ರೆ ಯಡಿಯೂರಪ್ಪನವರ ಕಡೆಯವರಿಗೆ ಟಿಕೆಟ್ ಅನ್ನು ಕೊಡಿಸುವಂತ ನಿಟ್ಟಿನಲ್ಲೂ ಕೂಡ ಮೇಲುಗೈ ಯಡಿಯೂರಪ್ಪನವರು ಸಾಧಿಸಿದ್ದಾರೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರನ್ನ ಈಗಾಗಲೇ ಏನು ಕಾಂಗ್ರೆಸ್ ಇಂದ ಕರ್ಕೊಂಡು ಬಂದಿದ್ದಾರೆ, ಭರವಸೆಯನ್ನು ಕೊಟ್ಟು ಹುಬ್ಳಿ ಧಾರವಾಡದಿಂದ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೇಳಿದ್ರು ಜಗದೀಶ್ ಶೆಟ್ಟರ್ ಅವರು. ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆಯನ್ನು ಮಾಡಿರುವಂತದ್ದು, ಇನ್ನು ಉಳಿದಿರ್ತಕ್ಕಂಥದ್ದು ಬೆಳಗಾವಿ ಮಾತ್ರ. ಈಗಾಗಲೇ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೆಸರನ್ನ ಘೋಷಣೆ ಮಾಡಿರುವಂತದ್ದು. ಈಗಾಗಲೇ ಬೆಳಗಾವಿಯಿಂದನೂ ಕೂಡ ಎಲ್ಲೊಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಕೂಡ ವಿರೋಧ ಕೂಡ ಉಂಟಾಗ್ತಾ ಇರುವಂತದ್ದು, ಮತ್ತೆ ಹೈಕಮಾಂಡ್ ನಾಯಕರಿಗೂ ಕೂಡ ಜಗದೀಶ್ ಶೆಟ್ಟರ್ ಅವರ ಮೇಲೆ ನಂಬಿಕೆ ಇಲ್ಲ ಮತ್ತೆ ವಿಶ್ವಾಸ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೋಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದಾರೆ. ಈ ಒಂದು ಬೆಳವಣಿಗೆ ಎಲ್ಲೊಂದು ಕಡೆ ಅದು ಜಗದೀಶ್ ಶೆಟ್ಟರ್ ಅವರಿಗೆ ಬಿಸಿ ತುಪ್ಪವಾಗುತ್ತಾ ಅನ್ನೋದು ಪ್ರಶ್ನೆ ಈಗ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಭಾಗದಿಂದ ಕೂಡ ಟಿಕೆಟ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಮನಸ್ಸನ್ನ ಮಾಡಿಲ್ಲ. ಈಗಾಗಲೇ ಬಸನಗೌಡ ಪಾಟೀಲ್ ಎತ್ತಾಳ್ ಅವರನ್ನ ಬೆಳಗಾವಿ ಭಾಗದಿಂದ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಕೂಡ ಇನ್ನೂ ಕೂಡ ಕಸರತ್ತು ಕೂಡ ಮುಂದುವರೆದಿರುವಂತದ್ದು. ಬಸನಗೌಡ ಪಾಟೀಲ್ ಎತ್ತಾಳ್ ಜೊತೆಗೆ ಹೈಕಮಾಂಡ್ ನಾಯಕರು ನಿರಂತರ ಸಂಪರ್ಕದಲ್ಲಿ ಸಾಧಿಸೋದ್ರ ಮುಖಾಂತರವಾಗಿ ಅವರನ್ನ ಮನವೊಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ರಮೇಶ್ ಕತ್ತಿ ಅವರು ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಈಗಾಗಲೇ ಅವರಿಗೆ ಚಿಕ್ಕೋಡಿಯಿಂದ ಟಿಕೆಟ್ ತಪ್ಪಿರುವಂತಹ ಸಂದರ್ಭದಲ್ಲಿ ಅಂತಿಮವಾಗಿ ದೆಹಲಿಯಲ್ಲೇ ಬಿಡಿಬಿಟ್ಟು ಬೆಳಗಾವಿ ಭಾಗದಿಂದ ಆದರೂ ಟಿಕೆಟ್ ಅನ್ನು ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಂತಿಮವಾಗಿ ರಮೇಶ್ ಕತ್ತಿಗೆ ಟಿಕೆಟ್ ಸಿಕ್ಕಿದ್ರು ಕೂಡ ಇಲ್ಲ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಅಂತಿಮವಾಗಿ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಯಡಿಯೂರಪ್ಪನವರು ಒಂದ್ ರೀತಿ ಈ ಒಂದು ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಅಂದ್ರೆ ಈಗಾಗಲೇ ತಮ್ಮನ್ನು ನಂಬಿ ಬಂದವರಿಗೆ ಎಲ್ರಿಗೂ ಕೂಡ ಟಿಕೆಟ್ ಅನ್ನು ಕೊಡಿಸ್ತಾ ಇದೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಯಾವ ರೀತಿಯಾಗಿ ಟಿಕೆಟ್ ಅನ್ನು ಕೊಡಿಸಬೇಕು ಅನ್ನೋ ಒಂದಷ್ಟು ಚಿಂತನೆಯನ್ನು ಮಾಡೋದ್ರ ಮುಖಾಂತರವಾಗಿ ಇನ್ನೂ ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಸಂಪರ್ಕವನ್ನು ಸಾಧಿಸೋದ್ರ ಮುಖಾಂತರವಾಗಿ ಕೊನೆಯ ಕ್ಷಣದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಭಾಗದಿಂದ ಟಿಕೆಟ್ ಅನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪರು ದೊಡ್ಡ ಮಟ್ಟದ ಕಸರತ್ತನ್ನು ಮುಂದುವರೆಸಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.